ಡಪ್ಪ ಬಾರಿಸೋರ ಗತ್ತ. ಇವರು ಡಪ್ಪ ಬಾರಿಸ್ತಾರಲ್ಲ ಗಂಡ ಹಾಡವ್ರ, ಇವ್ರ ಗತ್ತ ಬೇರೆ. ಇವ್ರ ಗತ್ ಹೆಂಗಪ್ಪ? ಟಾಂಕ ಟಾಂಕ ನಕ ಟಾಂಕ ಟಾಂಕ. ಸತ್ತವ್ರ ಮುಂದೆ ಹಲಿಗೆ ಬಾರಿಸಿದಂಗೆ ಮಾಡ್ಲತ್ತಿಯಲ್ಲೋ ಮೂಲಕಕ್ಕ ನೋಡ್ಲಾಕ್ರೆ. ಊರು ಅದೇನತ್ತಾರಲ್ಲ, ಕಡದ್ರ ಊರ್ ಮಂದಿ ಎಲ್ಲ ಊಟ ಮಾಡ್ತದ ನೀಟ್ ಆಳದಿ ಅಲ್ಲಿಗೆ ಇಲ್ಲಿಗೆ ಮಾಡು ಮೈ ಮುರದ ಕೆಲಸ ಆಗ್ಲಿ. ಒಮ್ಮಿ ಮಾಡ್ತಾನೆ ಮಾಡ್ತಾನೆ ಶಾನೆ ಭಾಳದನ್ರಿಪ್ಪ ಅದಾನ ಹೇಳತ್ತೇನ್ರಿ. ಎದ್ದ ತಕ್ಷಣ ಯಾವ ನಮ್ಮ ಮೌಲಾಕಕ್ಕ ಅವರು ಹೇಳ್ತಾರ, ಆದಿಯಲ್ಲಿ ನಿನ್ನ ಮಾಯಾ ಇಲ್ಲ, ಅನಾದಿಯಲ್ಲಿ ಇಲ್ಲ, ಅನಾದಿ ಒಳಗ ನಿನ್ನ ಮಾಯಾ ಇಲ್ಲ, ಆದಿ ಒಳಗ ಇಲ್ಲ, ಅಂಧಕಾರ ದುಂಧಕಾರದೊಳಗಂತೂ ಮಾಯಾ ಇದ್ದಿದ್ದಿಲ್ಲ. ತಳ ಹಿಡ್ದಿಲ್ಲ, ತಳ ಹಿಡ್ದ ಒಟ್ಟ ಅವಾಗಿಲ್ಲತ್ರಿ. ಬರೇ ಅಪ್ಪ ಅಷ್ಟ ಇದ್ದ ಅಂತ ಹೇಳತ್ತಾರ ಇವತ್ತು ನಮ್ಮ ಸಾತಲಗಾಮಿ ಊರಾಗ. ಹೇಳತ್ತೇನ ಅವ್ವ ಇಲ್ಲದ ಅಪ್ಪ ಏನ ಕೆಬಣ ಬುಟ್ಟಿ ಅಂತ ಬಿದ್ದನು ತೆಳಗ. ಏನ ಕಪ್ಪಿಗತ್ತೆ ಮುಗಲಂದದು ರಪ್ಪಕ್ಕತ್ತ ತೆಳಗದ ಬಿದ್ದು. ಎಂಬತ್ ಒಂದ್ ಮಾತು ಹೇಳಿದ್ರು ಅವರು. ಏನತ್ತ ಕಾಜಾ ಸಾಬ ಮನಿ ಬಿಟ್ಟು ಬಂದಿದ್ರತ್ರಿ. ಜಗ ಜಗದೊಳಗ ಒಂದ್ ರಾಷ್ಟ್ರ ಬಿಟ್ಟು ಒಂದ್ ರಾಷ್ಟ್ರಕ್ಕೆ ಬಂದಾರತ್ತ. ಒಂದ್ ರಾಷ್ಟ್ರ ಬಿಟ್ಟು ಒಂದ್ ರಾಷ್ಟ್ರಕ್ಕೆ ಬಂದ್ರ ಮನಿ ಬಿಟ್ಟು ಬಂದ್ರು ಅಂತ ಹೇಳ್ರಿ. ಮನಿ ಬಿಟ್ಟತ್ ಹೇಳತ್ತೀರಿ. 84 ಲಕ್ಷ ಜೀವರಾಶಿಗೆಲ್ಲ ಶರೀರ ಅನ್ನುವಂತ ಮನಿ ಬಿಟ್ರ ಕಡ್ಯಾಕ ಜಾಗನ ಇಲ್ಲ. ಎಲ್ಲಿ ಹೋಗಾವ ಇದು ಪಂಚೀಕರಣಿ ಹೇಳ್ತದ. ಶರೀರ ಅನ್ನುವಂತ ಮನಿ ಪ್ರತಿಯೊಂದ ಜೀವರಾಶಿಗೆ ಹತ್ತೈತೆ ಬೇಕ. ಏನ ಕಾಜಾ ಸಾಬ್ರ ಅಂದ್ರಲ್ಲ ಅವ್ರಿಗಾದ್ರೂ ಶರೀರ ಅನ್ನುವಂತ ಮನಿ ಇತ್ತ. ಆ ಮನಿ ಬಿಟ್ರ ಕಡ್ಯಾಕ ಜಾಗನ ಇಲ್ಲ. ಹೆಂಗ್ರಿ ಹಂಗ ಈ ಶರೀರ ಅನ್ನುವಂತ ಮನಿ ಯಾವ್ದ? ಏಳಪ್ಪ ಅದರ ಚರ್ಮ ಅನ್ನುವಂತ ಮನಿ ಐತಿ ನೋಡಿದ ಶರೀರ ಅನ್ನುವಂತ ಮನಿ. ಶರೀರ ಅನ್ನುವಂತ ಗುಡಿ ಇದ್ದಾಗ ಜೀವಾತ್ಮ ಅನ್ನುವಂತ ದೇವರ ಒಳಗೆ ಹೋಗಿ ಮೆಟ್ಟ ಮಾಡೈತಿ. ಗುಡಿ ದೇವರ ಹುಡುಕ್ಯಾಡ್ಕೋತ ಹೋಗಿಲ್ಲ, ಇಲ್ಲಿಲ್ಲ ದೇವರ ಗುಡಿ ಹುಡುಕ್ಯಾಡ್ಕೋತ ಬಂದತ್ತಿ. ಇದು ಸೃಷ್ಟಿ ನೇಮ ಅದ. ಹೆಂಗ? ಯಾಕಂದ್ರ ನಮ್ಮ ಜೀವಾತ್ಮ ದೊಡ್ಡದ. ಜೀವ ಅಂದ್ರ ದೊಡ್ಡದ ಅಂತ ಹೇಳ್ಕೋತ ಬಂದ್ರಿ. ಸುಮ್ಮ ಸಣ್ಣದ ಒಂದು ಉದಾಹರಣೆ ಕೊಡ್ತಾನ ಮೌಲಕ ಕಯ್ಯಪ್ಪ ನಿನಗ. ಜೀವ ದೊಡ್ಡದ ಜರ್ಕರ್ ಇತ್ತಂದ್ರ ಇತ್ತಂದ್ರ ಸುಮ್ಮ ಒಂದು ಸಣ್ಣ ಉದಾಹರಣೆ ಕೊಡನ್ರಿ. ಈಗ ಒಬ್ಬ ಮನಿ ಬಾಡಿಗೆ ಕೇಳಕ್ ಬಂದಾನಿಪ್ಪ ಊರಾಗ. ಊರಾಗ ಒಬ್ಬ ಮನಿ ಬಾಡಿಗೆ ಕೇಳಕ್ ಬಂದಾನ. ಬಂದವ ಏನ್ ಕೇಳ್ತಾನೋ? ಏನ್ ಕೇಳ್ತಾನ? ನಾನ್ 4 ದಿವಸ ಇರಾವದನ್ರಿ, ನನಗ ಒಂದ್ ಮನಿ ಇತ್ತಂದ್ರ ಹೇಳ್ರಿ, 4 ದಿವಸ ಬಾಡಿಗೆ ಇರಾವದೀನಿ. ಮನಿ ಇದ್ದಾಗನ ಬಾಡಿಗೆ ಕೊಡ್ಲಾಕ ಬರ್ತತಿ, ಮನಿ ಇರ್ಲಿಕ್ಕ ಬಾಡಿಗೆ ಕೊಡ್ಲಾಕ ಬರಂಗಿಲ್ಲ. ಮೊದಲು ಮನಿ ಬೇಕಲ್ಲ. ಹಂಗ ಶರೀರ ಅನ್ನುವಂತ ಮನಿ ಇದ್ರನ ಜೀವಾತ್ಮ ಅನ್ನುವಂತ ಒಳಗ ಬಂದ ಬಾಡಿಗೆ ನಿಂದ್ರಬೇಕಾಗ್ಯದ ನೀನು. ನಾ ಮೊದಲ ಹಿಂದಾಗಡೆ ನೀ ಜರ್ಕರ್ ದೊಡ್ಡಾಮಿ ಇದ್ದಂದ್ರ ನನ್ನ ಹುಡುಕ್ಯಾಡ್ಕೋತ ನನ್ನ ತಕ್ಕ ಸಲಾಮ್ ಹೊಡ್ಕೋತ ಬರೋದ ನಿನಗೇನು ಕೊಳೆಮೆ ಬಿದ್ದಿತ್ತು? ಯಾವಾಗ ನೀನಾಗೆ ನನ್ನ ತಕ್ಕ ಎರಡು ನಮನಿ, ಎರಡು ಅಂತರಂಗದಾಗೂ ಸೈನ ಬಹಿರಂಗದಾಗೂ ಸೈನ, ಎರಡು ನಮನಿ ಸೈನ ನಮ್ಮ ತಗದ. ಹಂಗ ಅಂತರಂಗದೊಳಗಾದ್ರೂ ಸಹಿತ ಶರೀರ ಅನ್ನುವಂತ ಹೆಣತಿನ ಹುಡುಕ್ಯಾಡ್ಕೋತ ಜೀವಾತ್ಮ ಅನ್ನುವಂತ ಗಂಡ ಹಿಂದಕಿನ ಜಲಮದೊಳಗ ಮಾಡಿರುವಂತ ಕರ್ಮ ಕಳ್ಕೋಬೇಕಾದ್ರೆ ಶರೀರ ಅನ್ನುವಂತ ಹೆಣತಿ ಸಾತ ಕೊಟ್ಟಾಗ ಜೀವ ಅನ್ನುವಂತ ಗಂಡಗ ಮುಕ್ತಿ ಆಗ್ಯದ. ಶರೀರ ಸಾತ ಕೊಟ್ಟಾಗನ ಹಂಗ ಶರೀರ ಎಲ್ಲಿ ಐತಿ ನನ್ನ ಮನಿ ಅತ್ ಹುಡುಕೋತ ಜೀವ ತಾನಾಗೆ ಬಂದೈತಿ. ಇಲ್ಲಾದ್ರೂ ನೀನಾಗೆ ನನ್ನ ತಕ್ಕ ಬಂದಿ, ನಾನಾಗೆ ನಿನ್ನ ತಕ್ಕ ಬಂದಿಲ್ಲ. ಎಲ್ಲಿ ಶರೀರ ಅದಾಗೆ ನಿನ್ನ ತಕ್ಕ ಬಂದಿಲ್ಲ, ನೀನಾಗೆ ಅದ್ರ ತಕ್ಕ ಬಂದಿ, ಇಲ್ಲಿ ಕಮ್ಮಿ ಆದಿ. ಇನ್ನ ಬಹಿರಂಗದೊಳಗರೀ, ಬಹಿರಂಗದೊಳಗ ಒಂದ್ ಮಾತು ಹೇಳಿದ್ರು ಅವರು, ತಾಯಿ ಅಂದ್ರ ಜಗದಾಗ ದೊಡ್ಡದದ ರೀಪ ಅಂತ ನಾವು ಹೇಳಿದ ತಕ್ಷಣ ನಮ್ಮ ಮೌಲಾಕಕ್ಕ ಪುರಾಣ ಪಂಡಿತ ಕಮ್ಮಿ ಕೌಂದಿ ಪಂಡಿತ ಜಾಸ್ತಿ ಕಾಣ್ಲಕತ್ತೇನ್ರಿ. ಇಂದ ಯಾಕೋ ಸಾತ್ರಗಾಯಿ ಊರಾಗ ಬರೀ ಮಂದಿ ನೋಡಿ ಗಾಬರಿ ಬಿದ್ದಾನ ಕಾಕ. ಯಾಕಂದ್ರ ಒಂದು ಮಾತು ಹೇಳಿದ್ರು, ಅವು ಇದ್ರೆ ಅಪ್ಪ ಇದ್ರೆ ಅಟ್ಟ ಮಕ್ಕಳಾಗತ್ತವ, ಅಥವಾ ಅವು ಅಟ್ಟ ಇದ್ರೆ ಮಕ್ಕಳಾಗತ್ತವ ನಮ್ಮ ಮನೆಯಾಗತ್ತ. ಭಾಳ ಮಂದಿ ಅದಾರ ಹೆಂಗ ಅಪ್ಪನ ಸನಿಹ ತಗೊಳ್ಳಲ್ದ ನಮ್ಮ ಮಕ್ಕಳ ಮಾಡಿಬಿಟ್ಟವ್ರು ಭಾಳ ಮಂದಿ ಅದಾರ ಜಗತ್ತಿನೊಳಗೆ. ಇವ್ರ ದೋತ್ರ ಸನಿಹ ಹಾದಿಲ್ಲ ಸೀರಿಗೆ, ಸೀರಿ ದೋತ್ರನ ಕರ್ಕೊಳ್ಳಲ್ದನ ಎಷ್ಟೋ ಮಕ್ಕಳಾಗೆ ಓ ಮೂಲಕ ಕೈನ ಪಕ್ಕ ಬದ ಪುರಾಣ ಓದಿದ ಕಾಣಂಗಿಲ್ಲ. ಇಲ್ಲ ನೀವು ಇಬ್ರು ಕೂಡಿ ನಿಮ್ಮ ಊರು ಹುಚ್ಚಿ ಹುಚ್ಚಿಡಿಸಲಾಗ. ಏ ಇಲ್ಲ ಊರಿಗೆ ಯಾಕೆ ಹುಚ್ಚಿಡಿಸೋನು? ಎದ್ದ ಮಾತಿಗಿದ್ದಂಗೆ ಹೇಳವ್ರ ಅಷ್ಟ ಎಟ್ಟು ತಿಳಿದತ್ತೆ ಅಟ್ಟ ಹೇಳವ್ರ ನಾವು. ಅವು ಇಲ್ದ ಮಕ್ಕಳಾಗತ್ತಾವ ತಾವ ಹೇಳ್ತಾನು, ಆಪ್ ಇಲ್ದ ಮಕ್ಕಳಾಗತ್ತಾವ ನೀ ಹೇಳ್ತಿ. ಇವ್ರಂತಾರ ಇವ್ರು ಕೂತವ್ರ ಹತ್ತಿರ್ಬೇಕು ಗೊತ್ತೇ ಕೊಡದ ಏನತ್ತಾರಲ್ಲ, 11 ತಿಂಗಳ ಬಾಕಲ ಹಾಕಿದವ್ರು ತೆಗೆದಿಲ್ಲ ಅಂದ್ರೂ ಮಕ್ಕಳಾಗಿಲ್ಲ ಈ ಬಾಯಿ ಏನ್ ಹೇಳ್ತಾರ ಹತ್ತಿರ್ಬೇಕಲ್ರಿ. ಸಂಶಯ ಬರೋದ ಸ್ವಾಭಾವಿಕ. ಯಾಕಂದ್ರ ಹೆಂಗ ಇರ್ಲಿ, ಯಾಕಂದ್ರ ನೋಡ್ರಿ ಅಕ್ಕ ನಾಗಮ್ಮ, ಯಾಕಂದ್ರ ಅಪ್ಪ ಹೋಗಿ ಭೋಗ ಕೊಡಲ್ದ ನಮ್ಮ ಮಗು ಜನ್ಮ ತಾಳಿದ್ದಂದ್ರ ಇದು ಹೇಳ್ತೀನಿ ಕೇಳಪ್ಪ ನಿಂಗೆ ದೃಷ್ಟಾಂತ. ಹೆಂಗ ಅಕ್ಕ ನಾಗಮ್ಮ ಚನ್ನ ಬಸವಣ್ಣಗ ಗರ್ಭವತಿ ಇದ್ದಳು,
ಅಕ್ಕ ನಾಗಮ್ಮ ಗರ್ಭವತಿ ಇದ್ಳು, ತುಂಬಿ ಗರ್ಭವತಿ ಆದಾಗ ಇಂದ ಡಿಲೆವರಿ ನಾಳೆ ಡಿಲೆವರಿ ಆಗುವಂತ ಪರಿಸ್ಥಿತಿ ಇತ್ತು. ಏನಾತ ಅವಾಗ ನೆರಿ ಹೊರೆ ಅವ್ರು ಮಾತಾಡ್ತಾರ, ಏನ ನಾಗಮ್ಮ ನಿಂದರೆ ಲಗ್ನ ಆಗಿಲ್ಲ. ಆಗಿಲ್ಲ ನೆರಿ ಹೊರೆ ಅವ್ರ ಹೀಯಾಳ್ಸಲ ಕತ್ತರ ತಾಯಿ ಅಕ್ಕ ನಾಗಮ್ಮಗ, ಯಾನ ನಿಂದರೆ ಲಗ್ನ ಆಗಿಲ್ಲ, ತುಂಬಿ ಹಡಿಲಕ್ಕಾಗ್ಯದಿ, ಎಂತಾದ ನೋಡುದ ಬತ್ತ ನಮ್ಮ ನೆರಿ ಹೊರಿ ಅತಿ ಹೇಳಿ ಹೀಯಾಳಿಸಿ ನಗಲಕ್ಕತ್ತಾರೆ ಹೆಣ್ಣಮಗಳಿಗೆ. ಅವಾಗ ಏನಾಯ್ತು? ಅವಾಗ ದುಃಖ ಮಾಡುತ್ತಾ ಕೂತಳ ಹೆಣ್ಣಮಗಳ, ಹೇಳತ್ತಾಳ ಅಕ್ಕ ನಾಗಮ್ಮ, ನಾ ಯಾರಿಗೆ ಶರಗ ಹಾಸಿದಕ್ಕೆಲ್ಲ, ನಾ ಅಲ್ಲದ ಕೆಲಸ ಮಾಡಿಲ್ಲವ ತಾಯಿಗೋಡ್ರೆ, ನನ್ನ ಮಾತು ನಂಬ್ರಿ, ನನಗ ಹಾದ್ರ ಪಟ್ಟ ಹೊರಸಬೇಡ್ರಿ ಅತಿ ಹೇಳಿ ಅಕ್ಕ ನಾಗಮ್ಮ ಕಾಲಿಗೆ ಬಿದ್ದ ಹೇಳಿ ಕೇಳಿದ್ರು. ಜನಾನೋ ದನಾನೋ ಅಂದಂಗ ಎಷ್ಟೋ ಜಗಳಕ್ಕದನ ನಡೀತು. ನಂಬಲಿಲ್ಲ ನಂಬಲಿಲ್ಲ ಯಾರು ನಂಬಲದಕ್ಕಾಗಂಗ್ಲೆ ಅಕ್ಕ ನಾಗಮ್ಮನ ಹೊಟ್ಟೆ ಒಳಗಿರುವಂತ ಚನ್ನಬಸವಣ್ಣ ಹೊಟ್ಟೆ ಕೂತ ಮಾತಾಡ್ತಿದ್ದ, ಕೂಡಿದ ಮಂದಿಗೆ ನಿತ್ತ ಹೇಳುತ್ತಿದ್ದ, ಏನಂತ ನನ್ನ ತಾಯಿ ಯಾರ ಸಂಗಟ ಅಲ್ಲದ ಕೆಲಸ ಮಾಡಿಲ್ಲ, ಯಾರಿಗೊಬ್ಬರಿಗೆ ಕೆಟ್ಟದ ಮಾಡಿಸ್ಕೊಂಡಿಲ್ಲ, ನನ್ನ ತಾಯಿ ಬರೇ ಒಂದು ಅನ್ನದಗಳ ಉಂಡದ ಬಳಕ ನಾ ಚನ್ನಬಸವಣ್ಣ ನಮ್ಮ ಅಕ್ಕನ ಹೊಟ್ಟೆ ಒಳಗೆ ಹುಟ್ಟಿ ಬರಾವುದನ್ನ ತೇಳಿ ಒಳಗ ಕೂತುಕೊಂಡ ಮೂಡಿರುವಂತ ಕೂಸ ಮಾತಾಡ್ತಿತ್ತು ತಾಯಿ ಹೊಟ್ಟೆಗ. ಅಕ್ಕಿಗೆ ಯಾವ ಗಾಂಡ ಇದ್ದಿದ್ದಿಲ್ಲ, ಇದ್ದಿದ್ದಿಲ್ಲ ಅಲ್ಲಿ ಯಾವ್ರೇ ಗಾಂಡ ಇದ್ದೇನ ಇವನ ಮೌಲಕಾದ ಹೋಗಿದ್ದು ಅಲ್ಲಿ ಇಲ್ಲಿಲ್ಲ ಹುಟ್ಟಿದ್ದಿಲ್ಲ ಅವಾಗ ಹುಟ್ಟಿದ್ದಿಲ್ಲ ಇಲ್ಲ ಇಲ್ಲ ಇರ್ಲಿ, ಯಾಕಂದ್ರ ಅವ್ರು ಎಷ್ಟು ಕೇಳ್ಯಾರ ಅಷ್ಟ ಹೇಳ್ಬೇಕಾಗ್ಯದ ರೀ. ಇದು ಅಲ್ಲದ ಇನ್ನೊಂದು ಮಾತು ಹೇಳ್ಯಾರಿಪ್ಪ, ಇನ್ನು ಬಹಿರಂಗದೊಳಗ ಇಲ್ಲಾದ್ರೂ ಸಹಿತ ಇವನಾಗೆ ಬರ್ತಾನ, ನಾನಾಗೆ ಹೋಗುದಿಲ್ಲ. ಹಂಗ ಹ್ಞೂ, ಯಾಕಂದ್ರ ಇದ ಅಂತರೊಳಗಿಂದ ಸುದ್ದಿ ಹಂಗ ಶರೀರ ಹುಡುಕ್ಯಾಡ್ಕೋತ ಜೀವ ಬರ್ತೈತಿ ಬರ್ತೈತಿ, ಇದನ್ನ ಶರೀರನ ಹುಡುಕ್ಯಾಡ್ಕೋತ ಬರ್ತೈತಿ, ಖರೆ ಶರೀರ ಜೀವನ ಹುಡುಕ್ಯಾಡ್ಕೋತ ಹೋಗಂಗಿಲ್ಲ ಹೋಗಂಗಿಲ್ಲ. ಹಂಗ ಬಹಿರಂಗದೊಳಗಾದ್ರೂ ಸಹಿತ ಏನ್ ಮಾಡ್ತಾರ, ಹ್ಯಾಣತಿಯನ್ನ ಹುಡುಕ್ಯಾಡಕ ಗಂಡನ ಹೋಗಬೇಕಾಗೈತಿ, ಖರೆ ಗಂಡನ ಹುಡುಕ್ಯಾಡ್ಕೋತ ಹ್ಯಾಣತಿ ಬರಂಗಿಲ್ಲ ಇಲ್ಲ ಇಲ್ಲ. ಸದಾ ಜನ ರೂಢಿ ಐತ್ರಿ ಈಗ, ಚಾಲು ನಾಲ್ಕು ಮಂದಿ ಹಿರಿಯರನ್ನ ಕರ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ತುಂಬಿಕೊಂಡು ಅಲ್ಲಿಗೆ ಇಲ್ಲಿಗೆ ಬುತ್ತಿ ಕಟ್ಟಕೊಂಡು ಮೌಲಕಕ್ಕ ನೀನಾಗೆ ಹೋಗ್ತಿ ಅವ್ವನ ಮನೆಗೆ, ಆಕಿನಾಗೆ ನಿನ್ನ ಮನೆಗೆ ಬರಂಗಿಲ್ಲ. ಹ ಮ ನೀ ದೊಡ್ಡ ಇದ್ದೆ ಅಂದ್ರ ಅದೇ ಕಾದಿತ್ರಿ, ಆಕಿನಾಗೆ ಬರ್ಲಿ ನನ್ನ ಮನೆಗೆ ತಕೊಂಡಿರ್ಬೇಕಾಗಿತ್ತು. ಮಸೀಮನಳ ಊರಾಗ ಗಾಡಿ ಮಾಡ್ಕೊಂಡ ಶಿವಣಿಗೆ ಊರ್ ಅಳೆಯದನ್ರಿ, ವಾ ಶಿವಣಿಗೆ ಊರಿಗೆ ಹೋಗೋದೇನು ಕೊಳೆಂ ಬಿದ್ದತ್ತು ಇವಂಗ ಇವಂಗ ಕೊಳೆಂಬಿರೋಣ ಹೋಗ್ಬೇಕಲ್ಲ. ಅದು ಸುಮ್ಕೊಂಡ್ರು ಕೂಡಂಗಿಲ್ಲ, ಸುಮ್ಕೊಂಡ್ರು ಕೂಡಂಗಿಲ್ಲ, ಉಪ್ಪು ಉಂಡ ಶರೀರ ಒಳಗ ಗುಲುಗುಚಿ ಮಾಡಕ್ ಚಾಲೋ ಮಾಡ್ತದ. ವಯ್ಯ ಆಯ್ತಂದ್ರ ಎಂತೆಂತ ಅವ್ರಿಗೆ ಗುಲುಗುಚಿ ಮಾಡೈತಿ ಹ್ಞಾನ ಹತ್ತತೆಲಿ ರಾವಣಗ ಮತ ಮಾಯಾ ಬಿಟ್ ಮಾಯಾ ಇಲ್ಲತ್ ನೀ ಹೇಳ್ತಿ, ಹತ್ತತೆಲಿ ರಾವಣಗ ಮಾಯಾ ಬೆನ ಬಿಟ್ಟಿಲ್ಲ, ತ್ರಿಕಾಲ ಜ್ಞಾನಿ ರಾಮಗ ಮಾಯಾ ಬೆನ ಬಿಟ್ಟಿಲ್ಲ, ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಿಳಿ ತಪ್ಪಾಗೈತಿದ್ದ ವಿಶ್ವಾಮಿತ್ರ. ಅವಾಗೇನಾತ ಹೆಣ್ಣ ಬೇಡ ಹೊಣ್ಣ ಬೇಡ ಅದ ತಪ್ಪಾಗೈತಿದ್ರ ಭಕ್ತಿ ನೋಡ್ಬೇಕಿದ್ರ ತಪ್ಪ ಏನ ಕರೆದದವನು ಏನ ಸುಳ್ಳದ ತಿಳ್ಕೊಂಡು, ಯಾವ ನನ್ನ ತಾಯಿ ಮೇನಕ್ಕೆ ಕಾಲಾಗ ಗೆಜ್ಜೆ ಕಟ್ಟಕೊಂಡ ದೇವಲೋಕದಿಂದ ಬರ್ತಿದ್ಳು ಬಂದಳು, ಬರೇ ಆಕಿ ಕಾಲಾಗಿನ ಗೆಜ್ಜೆನಾದ ಗಲ್ಲ ಗಲ್ಲ ಅನ್ನುವಂತ ಗೆಜ್ಜೆನಾದ ಯಾವ ನಮ್ಮ ಮೌಲ ಕಾಕನ ಕಿವಿಯಾಗ ಬಿತ್ತ ನೋಡ್ರಿಪ್ಪ, ಹುಟ್ಟುಕೊಂಡಂತ ಲಂಗಟ ಒಂದ ಪೆಟ್ಟಿಗೆ ತಟ್ಟಂದದು ಮೌಲ ಕಾಕ ನಿಂದ ಅಲ್ಲ, ಅಂತ ಸಾಧು ಸತ್ಪುರುಷಗಳದಾದ್ರೂ ಸಹಿತ ಮಾಯಾ ಬೆನ್ನ ಬಿಟ್ಟಿಲ್ಲ ಬಿಟ್ಟಿಲ್ಲ. ಹೆಣ್ಣಂದ್ರ ಒಂದ್ ಬೆಂಕಿ ಇದ್ದಂಗ, ಗಂಡಂದ್ರ ಒಂದ್ ಬೆಂಡ್ ಇದ್ದಂಗ, ನಾನಾಮ ಇಲ್ಲಿ ಕರಗಲಕ್ಕ ಬೇಕ, ನಾನವ್ರ ಕರಿ ಹೋಗ್ಯಾರೋ ಮೌಲಕಾಕ ಇಂದ ಹೊತ್ತು ಮುಣುಗುಡ್ದ ನಿಂದೇನಾಗ್ತದೆ ನೋಡಿಲ್ಲ. ಆದಿಯಲ್ಲಿ ಎದ್ದಕ್ಕೆ ನನ್ನ ಹೆಣ್ಣ ಅನಾದಿಗೆ ತಾಕೊಟ್ಟಳೋ ಬಣ್ಣ, ಅನಾದಿಗೆ ತಾಕೊಟ್ಟಳೋ ಬಣ್ಣ. ಏ ಆದಿ ಅನಾದಿ ಬಡ್ಡಿ ಬುಣಾದಿಗೆ ಮಾಡ್ಯಾಳು ನಿರ್ಮಾಣ, ತಾಯಿ ಕೊತ್ತ ಮಾಡ್ಯಾಳು ನಿರ್ಮಾಣ. ಏ ಆದಿ ಅನಾದಿ ಬಡ್ಡಿ ಬುಣಾದಿಗೆ ಮಾಡ್ಯಾಳು ನಿರ್ಮಾಣ, ಅವ್ವ ಕೊತ್ತ ಮಾಡ್ಯಾಳು ನಿರ್ಮಾಣ. ಶೂನ್ಯ ಮಾ ಶೂನ್ಯ ಇದಕ್ಕಿ ಹೆಣ್ಣ, ಆದಿ ಶೂನ್ಯಗಾದಾರದಕ್ಕಿ ಹೆಣ್ಣ, ಆದಿ ಶೂನ್ಯಗಾದಾರದಕ್ಕಿ ಹೆಣ್ಣ. ಏ ಸೃಷ್ಟಿ ಹುಟ್ಟಿಸ್ಬೇಕಂತ ಹೆಚ್ಚ ಆತ ಒಮ್ಮೆ ಮಾಡ್ಯಾಳು ನಿರ್ಮಾಣ, ತಾಯಿ ಕೊತ್ತ ಮಾಡ್ಯಾಳು ನಿರ್ಮಾಣ, ಶಕ್ತಿ ಕೊತ್ತ ಮಾಡ್ಯಾಳು ನಿರ್ಮಾಣ. ರಜತಮ ಸತ್ವ ಮೂರು ಗುಣ, ಮೂರು ಗುಣಕ್ಕ ತಾಯಿನೇ ಕಾರಣ,
ಮೋರೋ ಗುಣಕ ಆಯಿನೇ ಕಾರಣ ಏ ಮೋರೋ ಗುಣದಿಂದ ಮೋರ್ನ ಹುಟ್ಟಿಸಿ ಮಾಡ್ಯಾಳೋ ರಕ್ಷಣ ಮೂರು ಮಂದಿನ ಮಾಡ್ಯಾಳೋ ಜ್ವಾಪ ಗಂಡ ಹಾಡೋರ್ನ ಮಾಡ್ಯಾಳೋ ರಕ್ಷಣ ಜಾಹೀರಾತ ತಣಿಯ ಪಟ್ಟಣ ಹೋಗಿ ಹೇಳಿ ಶ್ರೀದೇವಿಯ ಚರಣ ಹೋಗಿ ಹೇಳಿ ಶ್ರೀದೇವಿಯ ಚರಣ ಏಕಂದ ವಾಸುನ ಚಂದದ ಕವಿಗಳು ವೈರ್ಯ ಹೊಡೆದಂಗೆ ಬರಾರರ ಎದೆಯಾಗ ಹೊಡೆದಂಗೆ ಚಂದದ ಕವಿಗಳು ವೈರಿ ಎಲ್ಲಿಗೆ ಬಂದು ನಿಂತದ ನೋಡ್ರಿಪ್ಪ ಸುದ್ದಿ ಸುದ್ದಿ ಬೇರೆ ಕಡೆ ಬಂದೈತಿ ಹೆಂಗ್ರಿ ನೀ ಹುಟ್ಟಾಗಿಂದ ಮಾತಾಡ್ರ ಅವ್ನು ಸಹಾಯಾಗಿಂದ ಮಾತಾಡ್ತಾನೆ ನೀ ಹೇಳಿದಿಲ್ಲ ಹೌದ್ರಲ್ಲ ನೀವು ಗಣಪತಿ ನಾನು ಅವ್ವ ತಯಾರು ಮಾಡ್ಯಾಳ ನೀಮ ತಯಾರು ಮಾಡಿದೀವಿ ಹೌದು ಪಾರ್ವತಿ ಸುತ್ತ ಲಂಬೋದರ ಆತರು ಪರಮಾತ್ಮ ಸುತ್ತ ಲಂಬೋದರ ಅನ್ನಂಗಿಲ್ಲಪ್ಪ ಆತ ನಾವು ಸಿದ್ಧಾಂತ ಕೊಟ್ಟಿವ ಅದಕ್ಕೆ ಏನಂದಾರ್ರಿ ಅವರು ಪರಮಾತ್ಮ ಅವನ ಕೊಂದತ್ತ ತಿರುಗಿ ನೀ ಯಾಕೆ ಮಾಡ್ಕೊಲಿಲ್ಲ ತಿರುಗಿ ಮಾಡಬೇಕಾದ್ರೂ ಪರಮಾತ್ಮ ಸುಮ್ಮ ಮಾಡಿಲ್ಲ ಒಳಗ ತನಗ ಅಂಜಿಕೆಯಿಂದ ಮಾಡ್ಬೇಕಾಗೈತಿ ಅವನ ಹೆಂಗಪ್ಪ ಅಂದ್ರ ಯಾವ ಪ್ರಥಮದೊಳಗ ನನ್ನ ತಾಯಿ ಆದಿಶಕ್ತಿ ಸನ್ನ ಶರೀರ ಒಳಗಿನ ಮಣ್ಣ ತೆಗೆದ ಮಂಗಳ ಮೂರ್ತಿನ ತಯಾರು ಮಾಡಿದಾಗ ಏನಾತು ಬಾಕಲ ಹೊರ ಕುಣಿಸಿದಳು ಕುಣಿಸಿದಾಗ ಸ್ವತಃ ಅಪ್ಪಗ ಬರುಗುಡ್ಲಿಲ್ಲ ಇವ ಮಗ ಮಗ ಏನಂದ ಹೊರಗ ಪರಮಾತ್ಮ ತ್ರಿಲೋಕ ಸಂಚಾರ ಮಾಡುತ್ತ ಹೋಗಿದ್ದ ಹೊರಗ ಅಂಗಳಾಗ ಬಂದ ಹೇಳ್ತಾನೆ ಏ ತಮ್ಮ ಒಳಗಿದ್ದಕ್ಕೆ ನನ್ನ ಹೆಣತಿ ನೀ ನನ್ ನೋಡು ನೀ ಯಾವ ಅದಿಯೋ ಯಾವ ಬಿಟ್ಟಿಯೋ ನನಗ ಗೊತ್ತಿಲ್ಲ ಒಳಗಿದ್ದಕ್ಕೆ ನನ್ನ ಹೆಣತಿ ನನ್ನ ಹೆಣತಿ ತೆಕ್ ನಾ ಹೋಗ್ಬೇಕಾದ್ರ ಮಗನ ನಿನ್ನ ಪರ್ಮಿಷನ್ ಯಾಕೆ ನಾ ತಗೊಲಿ ಅಂದೇವ ತ್ರಿಕಾಲದೇನಿ ಪರಮಾತ್ಮ ವಿಚಾರ ಮಾಡ್ರಿ ಶಿಶು ಹತ್ಯ ಗೋ ಹತ್ಯ ಸ್ತ್ರೀ ಹತ್ಯ ಮಹಾಪಾಪ ಅಂತ ಹೇಳ್ತಾರ ಜಗತ್ತಿನೊಳಗ ತ್ರಿಕಾಲಜ್ಞಾನಿ ಪರಮಾತ್ಮ ಹಿಂದಿಂದ ಮುಂದಿಂದ ಎಲ್ಲ ತಿಳಿತೈತಿ ಅಂತ ಹೇಳ್ತಾನ ಪರಮಾತ್ಮಗ ಎಲ್ಲ ಗೊತ್ತಾಗತೈತಿ ಪರಮಾತ್ಮಗ ಹೇಳವ್ರು ನೀವ ನನ್ನ ಹೆಣತಿನ ತಿರುಗ್ಯಾಡುತ್ತ ಹೋದಾಗ ನನ್ನ ಮನೆಯಾಗ ಒಂದು ತನ್ನ ಗೊಂಬಿ ತಯಾರು ಮಾಡಿಟ್ಟ ನನ್ನ ಮಗನ ತಯಾರು ಮಾಡಿಟ್ಟಾಳ ಅನ್ನೋದು ನಿಮ್ಮ ಅಪ್ಪಗೆ ಯಾಕೆ ತಿಳಿಲಿಲ್ಲ ಪರಮಾತ್ಮಗ ಏನಾಗ ಗೊತ್ತಿದ್ದು ಹೊಡೆದಿವೋ ಏನಾಗ ಗೊತ್ತು ಇಲ್ಲದ ಹೊಡೆದಿವೋ ಭಕ್ತರ ಸಂರಕ್ಷಣೆ ಮಾಡಬೇಕು ಭಕ್ತನ ರಕ್ಷಣೆ ಮಾಡಬೇಕು ಸೃಷ್ಟಿ ಏನ ಸಾಯಲದಂಗ ನೋಡ್ಕೋಬೇಕು ದೇವರ ಕರ್ತವ್ಯ ಸ್ವತಃ ಮಗ ಕೂತು ಹೇಳ್ತದ ಏ ನೀ ಯಾವದಿ ಏನೋ ನನಗ ಗೊತ್ತಿಲ್ಲೋ ನನ್ನ ತಾಯಿ ಝಳಕ ಮಾಡ್ಲಕತ್ತಾಳ ಮನಿ ಒಳಗ ನಾ ನಿನಗ ಬಿಡಾಂಗಿಲ್ಲ ಅಂದ ತಕ್ಷಣ ಕೂಸಿನ ಮಾತಿಗೆ ಕಿಮ್ಮತ್ತು ಕೊಟ್ಟ ಸುಮ್ಮನಿಂದಿರಬೇಕಾಗಿತ್ತು ನಿನ್ನ ಪರಮಾತ್ಮ ಅಂತ ಕೂಸಿನ ಶಿಶುವಿನ ಶಿರಾಚ್ಛೇದನ ಮಾಡಿ ಒಳಗೆ ಬರ್ತಿದ್ದಿಪ್ಪ ಅಂದ್ರೆ ಶಿಶು ಹತ್ಯೆ ನಿನ್ನ ಪರಮಾತ್ಮ ಮಾಡಿ ಏನಂದ್ರೆ ಎಷ್ಟು ಪಾಪ ನಿನ್ನ ಪರಮಾತ್ಮ ಹತ್ಯದ ಮುಂದಿನ ಸಂಧಿ ಹೇಳ್ರಿ ಶಿಶು ಹತ್ಯ ಗೋ ಹತ್ಯ ಸ್ತ್ರೀ ಹತ್ಯ ಎಲ್ಲಾ ಯಾಕಂದ್ರೆ ಇದು ಮಹಾಪಾಪ ಅದಾವ ಮೈನ ಅವ್ನು ಹೊಳೆ ಹೊಡೆದತ್ತ ನೀ ಯಾಕೆ ಜೋಡಿಸಲಿಲ್ಲ ಅಂತ ಕೇಳತ್ತಿರೋರು ಯಾಕ ಹೊಳ್ಳಿ ಆದಿಶಕ್ತಿ ಹೊರಗೆ ಬಂದು ನಿಂತು ಹೇಳ್ತಾಳ ಏ ಪರಮಾತ್ಮ ನಾ ತಯಾರು ಮಾಡಿಟ್ಟಿರುವಂತ ಮಗನ ನೀ ಹೊಡೆದಿ ಅಂದ್ರೆ ಅದ ಹೆಂಗಿತ್ತ ನನ್ನ ಮಗ ಹಂಗ ಮಾಡಿ ಕೊಟ್ಟಿ ದೇವಲೋಕದೊಳಗೆ ಎಲ್ಲ ಸುದ್ದಿಡ್ತಾನೆ ನನ್ನ ಮಗನ ಎಲ್ರಿ ನನಗ ಹೆಂಗಿದ್ದಂಗ ಮಾಡಿ ಕೊಡ್ಲಿಕ್ಕಂದ್ರ ದೇವಲೋಕದಾಗ ಅಲ್ಲೋಲ ಕಲ್ಲೋಲ ಮಾಡಿ ಬೆಂಕಿ ಮಳಿ ಸುರಿತನತ್ತ ಸಾಕ್ಷಾತ್ ಕಾಳಿ ಅವತಾರ ತೊಟ್ಟ ನಿಂತಾಳ ನನ್ನ ತಾಯಿ ಆದಿಶಕ್ತಿಯಲ್ಲಿ ಪರಮಾತ್ಮನ ಟಾಕೆಟ್ ಇಲ್ಲ ಆಗಿ ಓಡಾಡ್ತಿದ್ದ ಆಕಿ ಕೈಯಾಗ ನಾಯಿ ಕುನ್ನಿಕಿತ್ತ ಕುನ್ಯಾಗಿ ಇನ್ನು ಮತ್ತೆ ಜರ ಬಿರುಸಲೇ ತೋತೀವಿ ಒಂದೊಂದು ಪೆಂಟುಣಿಗಿದಾವ್ ನಮಗೂ ಬಿ ಇನ್ನಕ್ಕ ತಕ್ಕ ಲೈನ್ ಬೇರೆ ಇನ್ನು ಲೈನ್ ಬೇರೆ ಇನ್ನು ಇದ್ರ ಮುಂದೆ ಲೈನ್ ಆದ್ ಬೇರೆ ಮುಂದಿನ ಲೈನ್ ಹೋಗಕ್ಕಿಂತ ಮೊದಲು ಇದು ಮುಗಿಲ್ಲ ಅದಕ್ಕ ಹೇಳ್ತಾಳ ಹೆಂಗಿದ್ದಂಗ ಮಾಡಿ ಕೊಟ್ಟಿ ಪಾಡ ಇರ್ಲಿಕ್ಕಂದ್ರ ಕಾಳಿ ಅವತಾರ ತೋಟ ನಿಂದಿರ್ತಾನಂದಾಗ ಯಾವಾಗ ಅಲ್ಲಿಗೆ ಇಲ್ಲಿಗೆ ಕಾಳಿ ಅವತಾರ ತೋಟ ನಿಂತಳು ಪರಮಾತ್ಮ ಅಂದ ಆದಿಶಕ್ತಿ ನಿನ್ನ ಅವತಾರ ಮೊದಲು ಕಮ್ಮಿ ಮಾಡಿ ನೀ ಹೇಳ್ದಂಗ ನಾ ಕೇಳ್ತಾನಂದ ನಿನ್ನ ಮಗ ಹೆಂಗಿತ್ತಲ್ಲ ಹಂಗ ಮಾಡಿ ಕೊಡ್ತಾನ ಹೇಳ್ದಂಗ ಕೇಳ್ತಾನ ಅಂತ ಹೇಳಿ ಡೋಗ್ಯಕಿಗೆ ಸಲಾಮ್ ಹೊಡೆದಾನ ಬೇಕಂದ್ರ ಶಿವಪುರಾಣ ಓದಿ ನೋಡ
ಶಿವಪುರಾಣದ ಸ್ಪಷ್ಟ ಬರ್ದೈತಿದನೆ ಬರ್ದೈತಿ. ಯಾಕಂದ್ರ ಸ್ವತಃ ನಿನ್ನ ಪರಮಾತ್ಮ ಆಕೆಗೆ ಕುತ್ಕೊಂಡ ಶರಣಾಗಿ ಅನ್ನ ಹೆಂಗ ಇದ್ದಂಗ ಮಾಡಿ ಕೊಡ್ತಾನಂದಾಗ ಅವಾಗ ಒಂದ್ ದಗದಾತ್ರಿಪ ಏನ ಯಾವ ಹೇಳ್ತಾನ ತನ್ನ ಕೈ ಒಳಗಿರುವಂತ ಗಣಗಳಿಗೆ ಹೇಳ್ತಾನೋ, ಈಗೇನು ಈಗ ಹೋಗ್ರಿ ಅರಣ್ಯದೊಳಗ, ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನಕೊಂಡಿರುವಂತ ಯಾವ್ದು ಬೇಕಾದಿರ್ಲಿ ಪ್ರಾಣಿ ಅದರ ರುಂಡ ತಂದು ಕೊಡ್ರಿ, ಅದನ್ನ ರುಂಡ ಹಚ್ಚಿ ಬಿಡುನು ಅಂದ. ರುಂಡ ಹಚ್ಚಿ ಬಿಡುನು ಅಂದಾಗ ಅವಾಗ ಅಲ್ಲಿ ಒಂದ್ ದಗದಾಗ್ಯದ್ರಿ, ರಗಡ ಪ್ರಾಣಿ ಪಕ್ಷಿ ಇದ್ದಿರ್ಲ ಜಂಗಲದಾಗ ಬರೀ ಆಣಿನ ಇತ್ತನ ಇಲ್ಲ, ರಗಡ ಪ್ರಾಣಿಗಳು ಇದ್ದುಲ ಆಣ್ಯದ ಯಾಕ ತಂದು ಹಚ್ಚಾರಿ ಇವಂಗ? ಯಾಕ ಅವನು ಕೇಳುಂಡಿಲ್ಲ ನೋಡು ಏನ್ ಹೇಳ್ತಾನ ಮುಂದಿನ ಸಂಧಿ. ಆಣಿದ ಯಾಕೆ ಹಚ್ಚಾರ? ರಗಡಿದ್ದು, ಹುಲಿ ಇದ್ದು, ಕರಡಿ ಇದ್ದು, ಜಿಂಕಿದ್ದು, ಇವಂದು ಇತ್ತು ಇಲ್ಲಿ ಒಂದು ಇತ್ತ. ಯಾಕಂದ್ರ ಹಚ್ಚಬೇಕಾಗಿತ್ತಲ್ಲ ಅತ್ರ ರುಂಡ, ಆಣ್ಯದ ಯಾಕೆ ಬೇಕಾತ? ಬೇಕಾತ ಆಣಿ ಅದು ಹಿಂದೆ ಏನ್ರಿ ವರ ಪಡ್ಕೊಂಡಿತ್ತು? ಯಾವ್ದರ ಸಂಬಂಧ ನೀವು ಆಣಿದ ಹಚ್ಚಿರಿ ಗಂಡ ಹಾಡವ್ರು ಹೇಳ್ತಾರ ಹೇಳ್ರಿ ಮುಂದಿನ ಸಂಧಿ. ಮತ್ತೆ ನಿಮಗೆ ಬರಂಗಿರತ್ ಹೇಳು, ರೋಕ್ ಬೈ ಠೋಕ್ ನಾ ಹೇಳ್ತಾನ. ಅದು ಖರೆ ಇಲ್ಲ, ಖರೆ ಇಟ್ಟುಕೊಂಡು ಹೋಗಂಗಿಲ್ಲ ಒಳಗ ಮೇಟಿಗೆ ಹಚ್ತಾನತ್. ನೀನ ನನ್ನ ನೀವೆಲ್ಲ ಗೋಪು ಸುಮ್ಮ ಕೂತ್ ಹಾಡಕ್ ಕೇಳ್ರಿ, ಈಕಿನ ಮೇಟಿಗೆ ಹಚ್ಚ ಕೆಲಸ ನಂದತ್ತಾನ. ಜೋಡ ಕಾಳಿಸ್ಬೇಕು ಅದನ್ನ ಮೇಟಿಗೆ ಹಚ್ಚವಂಗ, ಅದ್ರೊಳಗೆ ನನ್ನ ಮೆಟ್ಟಿ ಹಚ್ಚಂಗ್ರೆ ಜೋಡ ಕಾಳಿಸ್ಬೇಕಪ್ಪ. ಹಂಗ ಇದು ಮೂರ್ತಿ ನೋಡ್ಲಕ್ಕ ಸಣ್ಣದ ಭಾಳ ಐತಿ ಕರೆ, ಇದು ಕೀರ್ತಿ ಭಾಳ ದೊಡ್ಡದ ಗಳಿಸ್ಯದ ಹಿಂದ ಎಲ್ಲ ಅವಂಗೆ ಹೆಂಗಾಗ್ಯದ್ರಿ ನಮ್ಮ ಮೌಲಕಕ್ಕಾಗ ಒಂದು ಇಟ ಕಾಣಿಸ್ತೈತಿ. ಅದು ಇದು ನೋಡ್ಲಕ್ಕ ಇಟ ಕಾಣ್ತತಿ ಹೇಳಿ ಇದ್ರದೇನ್ ದೊಡ್ಡ ತೆಗೆದ್ಬಿಡು ಅಂದನವ ಮೌಲಕಕ್ಕ. ಲವಂಗ ಮೆಣಸಿನಕಾಯಿನೂ ನೋಡ್ಲಕ್ಕ ಸಣ್ಣದ ಭಾಳ ಇರ್ತೈತಿ ಕರೆ, ಅದ್ರ ಒಳಗೆ ಅವತಾರ ಎಟ್ಟಿರ್ತೈತಿ ಅನ್ನೋದು ನಿನಗೆ ಗೊತ್ತಿಲ್ಲ. ಬ್ಯಾಡಿಗೆ ಮೆಣಸಿನಕಾಯಿ ಮೌಲಕಾಕ ನಂಗ ಉದ್ದ ಬೀಸ ಕಲರ ದಮ್ಮದಾಡಿಸಿ ಇರ್ತದ ಕರೆ, ಬೆಂಕಿ ಹಚ್ಚುದು ಹತ್ತು ಕಿಲೋ ಹಾಕಿ ಕೊಟ್ರಿ ನೀವು ಅದನ್ನ, ಒಳಗ ಕಾರ್ ಇರಂಗಿಲ್ಲ, ಅದ್ರ ಕೆಲಸ ಇರಂಗಿಲ್ಲ. ಅದ ಒಂದ ಹತ್ತು ಕಿಲೋ ಬ್ಯಾಡಿಗ್ಯಾಗ ಬರೇ ಒಂದ ಮುಟ್ಟಿಗೆ ನನ್ನಂತ ಲವಂಗ ಮೆಣಸಿನಕಾಯಿ ಹಾಕಿ ನೋಡ್ರಲ್ಲೇ ನೋಡ, ಅವಳ ತಳ ಹಿಡ್ಕೊಂಡು ಬಿಡ್ತಕ್ಕ ಚರಾರ ತಗೋವತ್ತು ಬೆಂಕಿ ಉರಿಬಾಲ್ ಜಾಗದಾಗೆಲ್ಲ ಉರಿತೈತಿ. ನೀ ಯಾವ ಜಾಗ ಕೇಳ ಅದಕ್ಕೆ ಇರ್ಲಿ, ದೇವ್ರು ಬಹಳ ದೊಡ್ಡವ, ದೇವ್ರು ಬಹಳ ದೊಡ್ಡವಪ್ಪ ಅಂತ ಹೇಳ್ತಿ ಅಂದ್ರೆ ಅದಕ್ಕೆ ನಮ್ಮ ಅಂದೇವಾಡಿ ಗೈಬಿ ಸಾಬ್ರ ಒಂದು ಮಾತು ಕೇಳ್ತಾರೆ. ಏನತ್ತ ದೈವ ದೇವರಂತ ದೇವ್ರ ದೇವ್ರಂತ ಬಾಯಿ ಮಾಡತಿ, ಎಲ್ಲಿ ಅದಾನು ನಿನ್ನ ದೇವ್ರ? ಯಾವ ಭಾಡ್ಯಾನ ಮಗ ಹಡದಾನ ಅವನಿಗೆ ಹೇಳು ಅವನ ತಾಯಿ ತಂದಿ ಹೆಸರ? ಕವಿ ಕೇಳ್ತಾನ ನೋಡು ಜವಾಬ್ ಏನ್ ಮಾಡ್ತಾರ.